ಬಾಲಿವುಡ್ನ ಬಾದ್ಶಾ ಶಾರುಖ್ ಖಾನ್ಗೆ ಗೆಲುವು ಸಿಗದೆ ಹಲವು ವರ್ಷಗಳೇ ಕಳೆದಿದ್ವು. ಈ ಕಾರಣಕ್ಕೆ 4 ವರ್ಷ ಆದರೂ ಕೂಡ ಅವರ ನಟನೆಯಿಂದ ದೂರ ಉಳಿದಿದ್ರು. ಅವರು ಒಳ್ಳೆಯ ಕಮ್ಬ್ಯಾಕ್ ಮಾಡಲಿ ಎಂದು ಅವರ ಫ್ಯಾನ್ಸ್ ಕಾಯ್ದಿದ್ರು. ಅದೇ ರೀತಿ ಈ ಬಾರಿ ಒಳ್ಳೆಯ ಕಮ್ಬ್ಯಾಕ್ ಮಾಡಿದ್ದಾರೆ ಶಾರುಖ್ ಖಾನ್. ಇನ್ನು ಬಿಡುಗಡೆ ದಿನಾಂಕ ಗೊತ್ತಾದ ದಿನದಿಂದ ಪಠಾಣ್ ಚಿತ್ರಕ್ಕೆ ಒಂದಲ್ಲ ಒಂದು ರೀತಿಯ ವಿವಾದ ಸುಳಿದಿತ್ತು. ಇನ್ನು ಪಠಾಣ್ ಚಿತ್ರದ ಹಾಡೊಂದು ಕಾಂಟ್ರವರ್ಸಿ ಎಷ್ಟರ ಮಟ್ಟಿಗೆ ಆಗಿತ್ತು ಅಂತ ಹೇಳಿದ್ರೆ, ಬಾಯ್ಕಾಟ್ ಪಠಾಣ್ ಎಂದು ಒಂದಷ್ಟು ಮಂದಿ ಸಾಮಾಜಿಕ ಜಾಲತಾಣಗಳಲ್ಲಿ ಬೊಬ್ಬೆ ಹೊಡೆದಿದ್ರು. ಆದರೆ ಸಿನಿಮಾ ಅಬ್ಬರಕ್ಕೆ ಇದೀಗ ಬಾಯ್ಕಾಟ್ ಟ್ರೆಂಡ್ ಮೂಲೆಗುಂಪಾಗಿದೆ. ಇನ್ನು ಪಠಾಣ್ ಚಿತ್ರ ಬಿಡುಗಡೆ ಆಗಿದ್ದು ಜನವರಿ 25 ತಾರೀಕು. ಇನ್ನು ಬಿಡುಗಡೆ ದಿನವೇ ಈ ಚಿತ್ರ ಓಡೋದಿಲ್ಲ ಅಂತ ಹಲವಾರು ಜನ ಸಾಮಾಜಿಕ ಜಾಲತಾಣಗಳಲ್ಲಿ ಬರೆದುಕೊಂಡಿದ್ರು. ಆದರೆ ಇದೀಗ 2ನೇ ದಿನವೂ ಕೂಡ ಅಬ್ಬರದಿಂದ ಪಠಾಣ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಒಳ್ಳೆಯ ಕಲೆಕ್ಷನ್ ಮಾಡುತ್ತದೆ. ಭಾರತದಲ್ಲಿ ಬರೋಬ್ಬರಿ 55 ಕೋಟಿ ರೂಪಾಯಿಯನ್ನ ಕಮಾಯಿ ಮಾಡಿದ್ದು ಈಗ ಜನವರಿ 26ರ ಲೆಕ್ಕ ಸಿಕ್ಕಿದೆ. ಈ ಸಿನಿಮಾ 2ನೇ ದಿನವೂ ಅಬ್ಬರಿಸಿದ್ದು ಈ ಚಿತ್ರದ ಒಟ್ಟಾರೆ ಕಲೆಕ್ಷನ್ 2ನೇ ದಿನಕ್ಕೆ 120 ಕೋಟಿ ರೂಪಾಯಿ ದಾಟಿದೆ. ಶಾರುಖ್ ಖಾನ್ ಹಾಗೂ ಮಾಸ್ ಸಿನಿಮಾಗಳನ್ನು ಮಾಡಿ ಫೇಮಸ್ ಆಗಿದ್ದ ಸಿದ್ಧಾರ್ಥ್ ಆನಂದ್ ಕೈ ಜೋಡಿಸಿ ಈ ಸಿನಿಮಾವನ್ನು ಮಾಡಿದರು. ಇನ್ನು ಈ ಸಿನಿಮಾದ ಮೇಲೆ ನಿರೀಕ್ಷೆ ಇತ್ತು. ಆದರೆ ಈ ಸಿನಿಮಾದ ವಿವಾದದಿಂದ ಈ ಸಿನಿಮಾವನ್ನು ಬಾಯ್ಕಾಟ್ ಮಾಡಬೇಕು ಅಂತ ಕೆಲವು ಮಂದಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ರು. ಇನ್ನು ಈ ಎಲ್ಲ ನಿರೀಕ್ಷೆಗಳನ್ನು ಇದೀಗ ಪಠಾಣ್ ಚಿತ್ರ ಸುಳ್ಳು ಮಾಡಿದೆ. ಇನ್ನು ಭಾರತದ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರದ ಕಲೆಕ್ಷನ್ ಮಾಡುತ್ತಿರುವ ಪಠಾಣ್ 2ನೇ ದಿನಕ್ಕೆ ಚಿತ್ರಕ್ಕೆ 68 ಕೋಟಿ ರೂಪಾಯಿ ಹರಿದು ಬಂದಿದೆ. ಈ ಮೂಲದ ಪ್ರಕಾರ ಸಿನಿಮಾದ ಒಟ್ಟಾರೆ ಕಲೆಕ್ಷನ್ 123 ಕೋಟಿ ದಾಟಿದೆ. ಇನ್ನು ಚಿತ್ರದ ಕಲೆಕ್ಷನ್ ಹೀಗೆಯೇ ಮುಂದುವರೆದ್ರೆ ಇನ್ನು ಕೆಲವೇ ದಿನಗಳಲ್ಲಿ ಪಠಾಣ್ ಸಿನಿಮಾ 200 ಕೋಟಿಯ ಕ್ಲಬ್ಗೆ ಸೇರಲಿದೆ. ಇನ್ನು 28 ಹಾಗೂ 29 ಶನಿವಾರ ಮತ್ತು ಭಾನುವಾರ ಆಗಿರೋದ್ರಿಂದ ವೀಕೆಂಡ್ನಲ್ಲಿ ಥಿಯೇಟರ್ಗಳತ್ತ ಹೆಚ್ಚು ಜನ ಮುಖ ಮಾಡ್ತಾರೆ. ಆದ್ರಿಂದ ಪಠಾಣ್ ಚಿತ್ರ 200 ಕೋಟಿ ಗಳಿಸೇ ಗಳಿಸುತ್ತೆ ಅಂತ ಹಲವಾರು ಜನ ಲೆಕ್ಕ ಹಾಕ್ತಿದ್ದಾರೆ. ಒಟ್ಟಲ್ಲಿ ನಟ ಶಾರುಖ್ ಖಾನ್ ಮತ್ತೆ ಕಮ್ ಬ್ಯಾಕ್ ಮಾಡಿರೋದು ಅವರ ಅಭಿಮಾನಿಗಳಿಗೆ ಖುಷಿ ತಂದಿದೆ. ಹರೀಶ್ ರಿಕ್ಕಿ, ಫಿಲಂ ಬ್ಯೂರೋ, ಕರ್ನಾಟಕ ಟಿವಿ.